ಇವತ್ತು ಜೈಲಿನಲ್ಲಿ ನಿಲ್ಲುವೆ, ಜೈಲಿನಲ್ಲಿ ಇದ್ದು ಇವತ್ತು ಆಭರಣವನ್ನು ಯಾಕೆ ನೀವು ಎತ್ಕೊಂಡಿಲ್ಲ? ಆಭರಣವನ್ನು ಮುಚ್ಚಾಕಿದ್ದೀರಿ, ಬಿಡೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಅವರ, ಡಿ ಕೆ ಶಿವಕುಮಾರ್ ಸಾಹೇಬ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಅದನ್ನು ತನಿಖೆ ಮಾಡಿ ಏನು ಯಾವ ಶ್ರೀರಾಮನವರು ಮತ್ತು ಯಾವ ಬೊಮ್ಮಾಯಿಗಳ ಸರ್ಕಾರದಲ್ಲಿ ನಡೆದಿರ್ತಕ್ಕಂಥ ಈ ಹಗರಣವನ್ನು ಮುಂದೆ ತರಲಿಕ್ಕೆ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ 18 ಪ್ರಕರಣಗಳನ್ನು ನ್ಯಾಯಾಂಗಕ್ಕೆ ಒಪ್ಪಿಸಿ ನೀವೇನೊಂದು ತಪ್ಪು ಮಾಡಿದ್ದೀರಿ ನಿಮ್ಮ ಸರ್ಕಾರವನ್ನು ನಡೆಸ್ತಕ್ಕಂಥ ಕಾಲದಲ್ಲಿ ಅದನ್ನು ಬಳಕೆಗೆ ತಂದು ನಿಮ್ಮನ್ನ ನಾವು ಯಾವ ರೀತಿ ನಿಮ್ಮನ್ನ ಈ ರಾಜ್ಯದ ನಡತೆಗೆ ಭ್ರಷ್ಟು ಮೀಸಲು ಮೀಸಲು ಅಂತಕ್ಕಂಥದ್ದನ್ನು ಹೇಳಬೇಕು. ಅದನ್ನು ಹೇಳಿಕ್ಕೆ ನಾವು ಸಿದ್ಧಾಚಾರಿರ್ತಕ್ಕಂಥ ಮಾತನ್ನೇಳಿ ಕೊನೆಯದಾಗಿ ಒಂದು ಸವಾಲನ್ನು ಮತ್ತೆ ಅಪ್ರಾಂಗವರಿಗೆ ನಾನು ಹೇಳ್ತಾ ಇದ್ದೇನೆ. ಈ ತರ ಜೋಗ ಕೆಲಸ ಮಾಡಬೇಡ, ಮಾನವಿಟ್ಟು ಕೆಲಸ ಮಾಡಬೇಡ, ಗೌರವಿಸುವಂತ ಕೆಲಸ ಮಾಡು. ಮರ್ಯಾದಸ್ಥರನ್ನು ಬೀದಿಗಳಿರ್ತಕ್ಕಂಥ ಅನುಚಿತವಾಗಿರ್ತಕ್ಕಂಥ ಅವನು ಮಾನವಿಟ್ಟಿದ್ದಾರೆಂದ್ರೆ ನೀಯಾಗ ಮಾನವಿಟ್ಟಿ ನೀನು ಈ ತಲೆಗೆ ಕೆಲಸ ಮಾಡ್ಕೊಂಡು ನಿಮಗೆ ತಾಕತ್ತೆ ಇದ್ರೆ ನೀನು ಯಾವುದೇ ಮಾಧ್ಯಮದ ಎದುರಿಗೆ ಯಾವುದೇ ಚರ್ಚೆಗೆ ನಾನು ಸಿಗ್ತಾ ಇದ್ದೇನೆ. ನಾನು ಓಪನ್ ಆಗಿ ನಿನಗೆ ಆಹ್ವಾನ ಕೊಡ್ತಾ ಇದ್ದೇನೆ. ನೀನು ಈ ಮೂರು ಕೇಸ್ಗಳಲ್ಲಿ ಒಂದೇ ಒಂದು ವಿಚಾರವನ್ನು ನೀನು ಸಾಬೀತು ಮಾಡಿದ್ರೆ ನಾನು ನಿನಗೆ ಶರಣಾಗ್ತೇನೆ. ದಯಮಾಡಿ ನೀನು ಬರಬೇಕು, ಇದನ್ನ ಈ ರಾಜ್ಯದ ಜನತೆಗೆ ತಿಳಿಸ್ಬೇಕು. ಈ ರಾಜ್ಯದ ಜನತೆ ಇವತ್ತು ಏನು ಈ ಮೂಢಾಗರಣವನ್ನು ಏನೋ ಒಂದು ಭಾವನೆ ತಿಳಿದಿದ್ದಾರೆ. ಇದು ಸರ್ಕಾರ ಸತ್ಯತೆ ಈ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನಿಮಗೆ ಸವಾಲಾಗಿ ಕರೀತಾ ಇದ್ದೇನೆ. ದಯಮಾಡಿ ಬರಬೇಕು, ಇಲ್ಲಾಂದ್ರೆ ನಿಮ್ಮ ತಪ್ಪನ್ನು ನೀವು ಒಪ್ಪಬೇಕು. ಇದು ಇವತ್ತಿಂದ ಪ್ರಾರಂಭ ಆಗುತ್ತೆ ಈ ಚರ್ಚೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಇನ್ನು ಮುಂದೆ ಮಾತನಾಡ್ತಕ್ಕಂಥ ಅವರು ಬಹಳ ಜನ ಇದ್ದಾರೆ. ಅವರು ನೀವೆಲ್ಲ ಈ ಸರ್ಕಾರ ಸತ್ಯತೆ ಬಗ್ಗೆ ತಿಳ್ಕೊಂಡು ಮುಂದೆ ಈ ಸರ್ಕಾರಕ್ಕೆ ಆಶೀರ್ವಾದವನ್ನು ಮಾಡಿಕೊಂಡು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ